Hello, namaskara friends. Welcome to GK Best One. So, ಈ ಒಂದು ಆಡಿಯೋ ಕ್ಲಾಸಿನಲ್ಲಿ ನಾವು ಸೈಕಾಲಜಿಯ ಮುಂದುವರೆದ ಭಾಗ 17ನೇ ಭಾಗಕ್ಕೆ ತಮಗೆಲ್ಲರೂ ಸ್ವಾಗತ. So, let's start it. ಅವಕಾಶ ವಂಚಿತರು ಮತ್ತು ನ್ಯೂನತೆ ಹೊಂದಿರುವ ಮಕ್ಕಳು ಸೇರಿದಂತೆ ವಿಭಿನ್ನ ಹಿನ್ನೆಲೆಯ ಮಕ್ಕಳಿಗೆ ಒಂದು ಬೋಧನೆ. ಈ ಒಂದು ಅವಕಾಶ ವಂಚಿತ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲು ಮತ್ತು ಯಶಸ್ಸು ಸಾಧಿಸುವಂತೆ ಮಾಡಲು ಸೂಕ್ತ ಮಾರ್ಗ ಆತ್ಮವಿಶ್ವಾಸವನ್ನು ಹೊಂದುವಂತೆ ಮಾಡಿ ಯಶಸ್ವಿ ಸಾಧಿಸಲು ಪ್ರೇರೇಪಿಸುವುದು. ಸೊ ವಿಕಾಸಾತ್ಮಕದ ವೈಫಲ್ಯತೆ, ಅದರಲ್ಲಿ ಅಯಾಟಿಸಮ್ ಹಾಗೂ ಸೆರೆಬಲ್ ಪಾಲ್ಸ್, ಅವಧಾನ ಕೊರತೆ, ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಕಂಡುಬರ್ತವೆ. ಸೊ ದೃಷ್ಟಿದೋಷವುಳ್ಳ ಮಕ್ಕಳ ಒಂದು ಶಿಕ್ಷಣ, ಅಂಧ ಮಕ್ಕಳು ಅಥವಾ ದೃಷ್ಟಿದೋಷವುಳ್ಳವರು 200 ಅಡಿಗಳ ದೂರದಲ್ಲಿ ವೀಕ್ಷಣೆ ಮಾಡಬಹುದಾದ ವಸ್ತುವನ್ನು 20 ಅಡಿ ದೂರದಲ್ಲಿ ಮಾತ್ರ ವೀಕ್ಷಿಸಬಹುದು ಎಂದರೆ ಅದನ್ನು ದೃಷ್ಟಿದೋಷ ಎನ್ನುವರು. ದೃಷ್ಟಿದೋಷದಲ್ಲಿ 2 ಪ್ರಕಾರ, ಪಾರ್ಶ್ವ ದೃಷ್ಟಿದೋಷ ಹಾಗೂ ಪೂರ್ಣ ದೃಷ್ಟಿದೋಷ. ಸೊ ಇವರಿಗೆ ಬ್ರೈಲ್ ಲಿಪಿ ಬರ್ತದೆ. ಅಥವಾ ಇವರಿಗೆ ಯಾವ ರೀತಿ ಶಿಕ್ಷಣವನ್ನು ನೋಡಬೇಕು, ಯಾವ ರೀತಿ ಶಿಕ್ಷಣವನ್ನು ನೀಡಬೇಕು, ಸ್ಟ್ಯಾಂಡರ್ಡ್ ಮ್ಯಾಗ್ನಿಫೈಯರ್ ಅಥವಾ ಹಾಗೂ ಪ್ಲಾಪ್ ಮ್ಯಾಗ್ನಿಫೈಯರ್, ಲೂಪ್ ಮ್ಯಾಗ್ನಿಫೈಯರ್, ಬಾರ್ ಮ್ಯಾಗ್ನಿಫೈಯರ್, ಸಮೀಪ ದೃಷ್ಟಿ ಬೆನಾಕ್ಯುಲರ್ಗಳು, ಪಾರ್ಶ್ವದ ದೃಷ್ಟಿದೋಷ ಹೊಂದಿರುವ ವ್ಯಕ್ತಿಗೆ ಬಳಸುವ ಒಂದು ಮಸೂರಗಳಾಗಿವೆ. ಸರ್, ಬ್ರೈಲ್, ಸ್ಟೈಲನ್, ಬ್ರೈಲ್ ಹಾಳೆ, ಅಬಾಕಸ್, ಟೇಲರ್ ಫ್ರೇಮ್ಗಳು, ಉಬ್ಬು ಚಿತ್ರಗಳು, ಸ್ಪರ್ಶ ಚಿತ್ರಪಟಗಳು ದೃಷ್ಟಿದೋಷ ಹೊಂದಿರುವ ಮಕ್ಕಳ ಒಂದು ಪಠ್ಯಕ್ರಮವಾಗಿದೆ. ಇಂದ್ರಿಯ ತರಬೇತಿ, ಸ್ಥಳ ಪರಿಜ್ಞಾನ ಮತ್ತು ಚಲನವಲನಗಳ ತರಬೇತಿ, ನೋಡು ಮತ್ತು ವಿಚಾರಿಸುವ ಕಿಟ್ಗಳ ಹೆಚ್ಚುವರಿ ಪಠ್ಯಕ್ರಮ, ಬ್ರೈಲ್ ಬರವಣಿಗೆಯ ಬಲದಿಂದ ಎಡಕ್ಕೆ ಬರೆಯುವುದಾಗಿದೆ. ಬ್ರೈಲ್ ಓದುವಿಕೆಯು ಎಡದಿಂದ ಬಲಕ್ಕೆ ಮಗು ತನ್ನ 2 ಕೈಯಲ್ಲಿ ತೋರ ಬರಳುಗಳನ್ನು ಬಳಸಿ ಸ್ಪರ್ಶ ಧ್ಯಾನದಿಂದ ಓದುವುದಾಗಿದೆ. ಬ್ರೈಲ್ ಬರೆಯಲು ಬಳಸುವಂಥ ಸಾಧನಗಳನ್ನು ಬ್ರೈಲ್ ಸ್ಲೇಟ್ ಎಂದು ಕರೆಯುವರು. ಸೊ ಬ್ರೈಲ್ ಸ್ಲೇಟ್ ಬಳಸಿಕೊಂಡು ಹಾಳೆಯ ಮೇಲೆ ಉಬ್ಬು ಚುಕ್ಕಿಗಳನ್ನು ಉಂಟು ಮಾಡುವ ಸಾಧನವನ್ನು ಸ್ಟೈಲಸ್ ಎಂದು ಕರೆಯುವರು. ಈಗಿನ ವಿಧಾನಗಳಲ್ಲಿ ನಾವು ಬಳಸುವ ಬ್ರೈಲ್ ಸ್ಲೇಟನ್ನು ಇಂಟರ್ ಪಾಯಿಂಟ್ ಸ್ಲೇಟ್ ಎಂದು ಗುರುತಿಸಲಾಗುತ್ತದೆ. ಇದರಲ್ಲಿ 27 ಅಡ್ಡ ಸಾಲುಗಳು ಹಾಗೂ 31 ಕಂಬ ಸಾಲುಗಳಿವೆ. ಬ್ರೈಲ್ನ ಒಂದು ಕೋಣೆಯಲ್ಲಿ 6 ಚುಕ್ಕೆಗಳಿರುತ್ತವೆ. ಅಂಕಗಣಿತ ಮತ್ತು ಬೀಜಗಣಿತಗಳನ್ನು ಬೋಧಿಸಲು ಟೇಲರ್ ಫ್ರೇಮ್ ಎನ್ನುವ ಉಪಕರಣವನ್ನು ಬಳಸಲಾಗುತ್ತದೆ. ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಕ್ರಿಯೆಗಳನ್ನು ಸುಲಭವಾಗಿ ಮಾಡಲು ಬಳಸುವ ಒಂದು ಸಾಧನ ಅಬಾಕಸ್ ಆಗಿದೆ. ಸೊ ಈ ಒಂದು ದೃಷ್ಟಿದೋಷ ಮಕ್ಕಳ ಶಿಕ್ಷಣ ಆದ ನಂತರ ಶ್ರವಣ ದೋಷಕ್ಕೆ ಸಂಬಂಧಿಸಿದ ಒಂದು ಅಂಶ. ಸಾಧಾರಣ ಶ್ರವಣ ದೋಷ ಅಂದರೆ 10ರಿಂದ 15 ಡೆಸಿಬಲ್ಗಿಂತ ಕಡಿಮೆ ಕೇಳಲ್ಪಡುವರು. ಶಬ್ದವನ್ನು ಅಳೆಯುವ ಮಾನ ಡೆಸಿಬಲ್. ಸಣ್ಣ ಪ್ರಮಾಣದ ಶ್ರವಣ ದೋಷ 26ರಿಂದ 40 ಡೆಸಿಬಲ್, ಸಾಧಾರಣ ಶ್ರವಣ ದೋಷ 41ರಿಂದ 55, ಅತಿ ತೀವ್ರ ಶ್ರವಣ ದೋಷ 90ರಿಂದ ಮೇಲ್ಪಟ್ಟು. ಸೊ ಇವು ಬುದ್ಧಿ ದೋಷ ಮಕ್ಕಳ ಸಾಮಾನ್ಯ ಲಕ್ಷಣ. ಚಿಕ್ಕ ತಲೆ, ದೊಡ್ಡ ತಲೆ, ನಾಚಿಕೆ ಸ್ವಭಾವ, ಅಸಹಜ ದೇಹ ಚಲನೆ, ಹಿಂಜರಿಕೆ, ಅಪಕ್ವ ಸಾಮಾಜಿಕ ನಡವಳಿಕೆ, ಜ್ಞಾಪಕ ಶಕ್ತಿ ಕೊರತೆ, ಕಾರ್ಯದ ಬಗ್ಗೆ ಏಕಾಗ್ರತೆ ಕೊರತೆ, ಅತಿ ಕಡಿಮೆ ಚಟುವಟಿಕೆ, ಮಾತಿನಲ್ಲಿ ತೊಂದರೆ. ಸೊ ಬುದ್ಧಿಮಾಂದ್ಯತೆ ಉಂಟಾಗಲು ಕಾರಣಗಳು: ಗರ್ಭಧರಿಸಿದ ಮಹಿಳೆ 3 ತಿಂಗಳಲ್ಲಿ ಸೋಂಕು ರೋಗಗಳಿಗೆ ತುತ್ತಾದರೆ, ಅನಿಯಮಿತ ವರ್ಣತಂತು, ಸೋದರ ಸಂಬಂಧಿಗಳಲ್ಲಿ ಮದುವೆ, ಗರ್ಭಿಣಿ ಇದ್ದಾಗ ಅಪೌಷ್ಟಿಕ ಆಹಾರದ ಸೇವನೆ, ರಕ್ತದಲ್ಲಿ RH-, ಮಿದುಳು ಜ್ವರ ಹಾಗೂ ತಲೆಗೆ ಪೆಟ್ಟು. ಬುದ್ಧಿದೋಷದ ವಿಧಗಳು: ಡೌನ್ ಸಿಂಡ್ರಮ್, ಇಂಥ ಬುದ್ಧಿಮಾಂದ್ಯತೆ ಮಕ್ಕಳು ಗರ್ಭಿಣಿಯ ವಯಸ್ಸು 18ಕ್ಕಿಂತ ಕಡಿಮೆ ಅಥವಾ 35ಕ್ಕಿಂತ ಜಾಸ್ತಿ ಇದ್ದರೆ ಈ ನ್ಯೂನತೆ ಕಂಡುಬರುತ್ತದೆ. ಗುಣಲಕ್ಷಣಗಳು: ದಪ್ಪ ತಲೆ, ಮುಖ ಚಪ್ಪಟೆಯಾಗಿ, ಕಣ್ಣು ಚಿಕ್ಕದಾಗಿದ್ದು, ಕಿವಿಗಳು ಕಿರಿದಾಗಿರುತ್ತವೆ, ಗಿಡ್ಡದಾದ ಚಪ್ಪಟೆ ಮೂಗು, ಬಾಯಿ ಚಿಕ್ಕದಾಗಿ ನಾಲಿಗೆ ಹೊರಕ್ಕೆ ಚಾಚಿರುತ್ತವೆ. ಅದೇ ರೀತಿ ಪಿನೈಲ್ ಕ್ಯಾಟನ್ಯೂರಿಯಾ, ಪ್ರೋಟೀನ್ ಜೀವವಸ್ತು ಉತ್ಪತ್ತಿ ಮಾಡಲು ಅಗತ್ಯವಾಗಿ ಕಿಣ್ವ ಉತ್ಪತ್ತಿ ಆಗುವುದಿಲ್ಲ. ಸೊ ಈ ಒಂದು ಮಿದುಳು ರಚನೆಗೆ ಬೇಕಾದ ಪ್ರೋಟೀನ್ನ ಅಭಾವ ಉಂಟಾಗುತ್ತದೆ. ಸೊ ಆಡಿಯೋಮೀಟರ್ ಎಂಬ ಉಪಕರಣಗಳನ್ನು ಬಳಸಿ
ಶ್ರವಣ ಸಾಮರ್ಥ್ಯದ ಪರೀಕ್ಷೆ ಮಾಡಿ ಆಡಿಯೋಗ್ರಾಮ್ ಎಂಬ ವರದಿ ನೀಡಲಾಗುವುದು. ಶ್ರವಣ ದೋಷವಿರುವ ಮಕ್ಕಳಿಗೆ ಹಾವಭಾವ ಅಭಿನಯದ ಮೂಲಕ ಬೋಧನೆ ಮಾಡಬೇಕು. ಅದೇ ರೀತಿ ಮಾತಿನ ತೊಂದರೆ ಇರುವವರಿಗೆ ಶಿಕ್ಷಣ, ವೇಗವಾಗಿ ಮಾತನಾಡುವುದನ್ನು ಕ್ಲಟ್ರಿಂಗ್ ಎನ್ನುವರು, ತೊದಲುವಿಕೆ ಉಗ್ಗುವಿಕೆ ಕಂಡುಬರುವ ವ್ಯಕ್ತಿಗಳು. ಫ್ಯೂಬರ್ ಪೋನಿಯಾ ಎಂದರೆ ತಾರುಣ್ಯಾವಸ್ಥೆಗೆ ಬಂದ ಗಂಡು ಮಗುವಿಗೆ ಧ್ವನಿಯ ಗಡಸು ಆಗುವುದು, ಹೆಣ್ಣು ಮಕ್ಕಳ ಧ್ವನಿ ಹೋಲುತ್ತದೆ, ಹೆಣ್ಣು ಮಗುವಿನ ಧ್ವನಿಯು ಗಂಡಸಿನ ಧ್ವನಿಯಂತೆ ಆಗುವುದು, ಅಂದರೆ ಗಂಡಿನ ಧ್ವನಿ ಹೆಣ್ಣಿನಂತೆ ಆಗುವುದು, ಹೆಣ್ಣಿನ ಧ್ವನಿ ಗಂಡಿನಂತೆ ಆಗುವುದನ್ನು ಪ್ಯೂಬರ್ ಪೋನಿಯಾ, ಏನು ಪ್ಯೂಬರ್ ಪೋನಿಯಾ ಎಂದು ಕರೆಯುತ್ತಾರೆ. ಅಪೋನಿಯಾ ಎಂದರೆ ತೀವ್ರ ಮಾನಸಿಕ ಆಘಾತದಿಂದ ತಾತ್ಕಾಲಿಕವಾಗಿ ಅಥವಾ ದೀರ್ಘಕಾಲಿಕವಾಗಿ ಮಕ್ಕಳು ಮಾತನಾಡುವ ಶಕ್ತಿಯನ್ನು ಕಳೆದುಕೊಳ್ಳುವುದು, ಅದುವೇ ಅಪೋನಿಯಾ ಆಗಿದೆ. ಬುದ್ಧಿದೋಷ ಮತ್ತು ಬಹುವಿಕಲತೆ ಇರುವ ಮಕ್ಕಳ ಒಂದು ಶಿಕ್ಷಣ. ಬುದ್ಧಿಮಾಂದ್ಯ ಮಕ್ಕಳ ಪ್ರಮುಖ ಲಕ್ಷಣವೆಂದರೆ ಮೆದುಳಿನ ಬೆಳವಣಿಗೆ ಕುಂಠಿತ ಆಗಿರ್ತದೆ. ಗ್ರಾಸ್ಮನ್ ಅವರ ಪ್ರಕಾರ ಸಮವಯಸ್ಕರ ಸರಾಸರಿ ಬುದ್ಧಿಮಟ್ಟಕ್ಕಿಂತ ಕಡಿಮೆ ಬುದ್ಧಿಶಕ್ತಿಯುಳ್ಳ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕೊರತೆಯುಳ್ಳ ಈ ಬಗೆಯ ಕೊರತೆಗಳನ್ನು 16ನೇ ವಯಸ್ಸಿನೊಳಗೆ ಹೊಂದಿರುವ ಮಕ್ಕಳನ್ನು ಬುದ್ಧಿದೋಷವುಳ್ಳವರು ಎನ್ನುತ್ತಾರೆ. ಅದೇ ರೀತಿ ಗೆಲ್ಕೋಸ್ಟ್ ಸೀಮಿಯಾ ಅವರ ಪ್ರಕಾರ ಕಿಣ್ವ ಒಂದರ ಕೊರತೆಯಿಂದಾಗಿ ಹಾಲಿನಲ್ಲಿರುವ ಗೆಲೆಕೋಟಸ್ ಗ್ಲುಕೋಸ್ ಆಗಿ ಪರಿವರ್ತನೆಯಾಗುವುದಿಲ್ಲ, ಆಗ ಆ ರೀತಿಯ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಲಕ್ಷಣಗಳು ಏನಪ್ಪ ಅಂದರೆ ಜಾಂಡಿಸ್ ಆಗುತ್ತೆ, ವಾಂತಿ, ಭೇದಿ, ಲಿವರ್ ದೊಡ್ಡದಾಗುವುದು. ಅದೇ ರೀತಿ ಮೈಕ್ರೋಸಿಪಾಲಿ ಅಥವಾ ಸಣ್ಣ ತಲೆ, ಮಕ್ಕಳ ದೇಹದ ಗಾತ್ರಕ್ಕಿಂತ ತಲೆಯ ಗಾತ್ರ ಚಿಕ್ಕದಾಗಿರುತ್ತದೆ. ಇದರಲ್ಲಿ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಿರುವುದಿಲ್ಲ. ಮಗು ಹುಟ್ಟಿದಾಗ ಅದರ ತಲೆ ಬುರುಡೆ ಸುತ್ತಳತೆ 17 ಅಂಗಲಕ್ಕಿಂತ ಕಡಿಮೆ ಇರುತ್ತದೆ. ಅದೇ ರೀತಿ ಮ್ಯಾಕ್ರೋಸಿಪಾಲಿ ದೇಹದ ಗಾತ್ರಕ್ಕೆ ಹೋಲಿಸಿದಾಗ ತಲೆಯ ಗಾತ್ರ ದೊಡ್ಡದಾಗಿರ್ತದೆ. ಹುಟ್ಟಿದಾಗ ಮಗುವಿನ ಸುತ್ತಳತೆ 17 ಅಂಗುಲಕ್ಕಿಂತ ಜಾಸ್ತಿ ಇರುತ್ತದೆ. ಹೈಡ್ರೋಸಿಪಾಲಿ ನಿರ್ದಲೆ ಅಂದರೆ ಮಿದುಳು ಬಳ್ಳಿಯ ದ್ರವ ಹೆಚ್ಚಾಗಿ ಉತ್ಪತ್ತಿಯಾಗಿ ಅಥವಾ ಮಿದುಳು ಬಳ್ಳಿಯ ದ್ರವ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸಲು ಅಡ್ಡಿಯಾಗಿ ಅಥವಾ ಉತ್ಪತ್ತಿಯಾಗಿ ದ್ರವ ವಾಪಸ್ ರಕ್ತಕ್ಕೆ ಹೀರಲ್ಪಟ್ಟಿದ್ದರೆ ತಲೆಯೊಳಗೆ ಅದರ ಪ್ರಮಾಣ ಜಾಸ್ತಿಯಾಗಿ ನಿರ್ದಲೆ ಉಂಟಾಗುತ್ತದೆ. ಇದರಿಂದ ಸಿಡಿಯುವ ತಲೆನೋವು ಅಥವಾ ವಾಂತಿ ಉಂಟಾಗುತ್ತದೆ. ಸೊ ಬುದ್ಧಿಮಾಂದ್ಯರ ಒಂದು ವರ್ಗೀಕರಣ, ಸೌಮ್ಯ ಪ್ರಮಾಣದ ಬುದ್ಧಿಮಾಂದ್ಯರು 50-70 ಬುದ್ಧಿ ಪ್ರಾಪ್ತಾಂಕ, ಸಾಧಾರಣ ಮಟ್ಟ ಬುದ್ಧಿಮಾಂದ್ಯತೆ 35-45, ಆಕ್ಯೂ ಅವ್ರದ್ದು 35-45 ಇರುತ್ತೆ. ತೀವ್ರ ಮಟ್ಟದ ಬುದ್ಧಿಮಾಂದ್ಯತೆ 20-34, ಅತಿ ತೀವ್ರ ಮಟ್ಟ ಬುದ್ಧಿಮಾಂದ್ಯತೆ 20 ಕಡಿಮೆ. ಈ ಬುದ್ಧಿಮಾಂದ್ಯವರಿಗೆ ಶಿಕ್ಷಣ ಯಾವ ರೀತಿ ಇರಬೇಕಪ್ಪ ಅಂದರೆ ಪಠ್ಯಕ್ರಮವನ್ನು ಸರಳೀಕರಿಸಿ ಬೋಧಿಸುವುದು, ಪಠ್ಯವಸ್ತುವನ್ನು ಶಿಕ್ಷಣ ಚಿಕ್ಕ ಚಿಕ್ಕವಾಗಿ ಬೋಧಿಸುವುದು, ಸರಳ ಚಟುವಟಿಕೆಗಳನ್ನು ಕೈಗೊಳ್ಳುವುದು, ಬೋಧಿಸುವಾಗ ವಿಶ್ರಾಂತಿ ನೀಡುವುದು, ಪುನರಾವರ್ತನೆ ನೀಡುವುದು, ಬೋಧನೋಪಕರಣ ಬಳಸಿ ಬೋಧಿಸುವುದು. ಅದೇ ರೀತಿ ಬಹುವಿಕಲತೆ ಅಂದರೆ ಏನು, 2 ಅಥವಾ ಅದಕ್ಕಿಂತ ಹೆಚ್ಚು ವಿಕಲತೆಗಳಿದ್ದಲ್ಲಿ ಅದನ್ನು ಬಹುವಿಕಲತೆ ಎನ್ನುವರು. ದೃಷ್ಟಿದೋಷ ಮತ್ತು ಬುದ್ಧಿದೋಷ, ದೃಷ್ಟಿದೋಷ ಶ್ರವಣದೋಷ ಮತ್ತು ಬುದ್ಧಿದೋಷ, ದೃಷ್ಟಿದೋಷ ಶ್ರವಣದೋಷ ವಾಗ್ದೋಷ ಮತ್ತು ಬುದ್ಧಿದೋಷ. ಈ ರೀತಿ ಸಮನ್ವಯ ಶಿಕ್ಷಣದಲ್ಲಿ ಶಿಕ್ಷಕರ ಒಬ್ಬ ಪಾತ್ರ, ವಿಶೇಷ ಅವಶ್ಯಕತೆ ಉಳ್ಳ ಮಕ್ಕಳನ್ನು ಗುರುತಿಸುವುದು, ಮಾಹಿತಿ ಸಂಗ್ರಹಣೆ, ಪ್ರೇರಣೆ, ಮಾರ್ಗದರ್ಶನ ನೀಡುವುದು ಹಾಗೂ ದೋಷವನ್ನು ಕಂಡುಕೊಳ್ಳುವುದು, ಅಗತ್ಯಕ್ಕೆ ಅನುಗುಣವಾಗಿ ಪಠ್ಯಕ್ರಮವನ್ನು ಅಳವಡಿಸುವುದು, ಪ್ರೀತಿ ವಾತ್ಸಲ್ಯದಿಂದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು. ಅದೇ ರೀತಿ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸಿದ ಕಾಯ್ದೆಗಳು ಬರ್ತವೆ, ಅಂಥ ಕಾಯ್ದೆಗಳನ್ನು ಇವಾಗ ನೋಡೋಣ. ಅವುಗಳ ಕಾಯ್ದೆಗಳು ಯಾವಪ್ಪ ಅಂದರೆ ವಿಶೇಷ ಅಗತ್ಯತೆ ಇರುವ ಮಕ್ಕಳ ಹಕ್ಕುಗಳ ಒಂದು ಸಂರಕ್ಷಣೆಗಾಗಿ ಸಂಬಂಧಿಸಿದಂತೆ ಭಾರತ ಸರ್ಕಾರ ಜಾರಿಗೆ ಕಳುಹಿಸಿದ ಕಾಯ್ದೆ, ಭಾರತ ಸರ್ಕಾರ ಜಾರಿಗೊಳಿಸಿದ ಮೊದಲ ಕಾನೂನು ಭಾರತೀಯ ಪುನರ್ವಸತಿ ಪರಿಷತ್ ಕಾಯ್ದೆ 1992. ಅಂಗವಿಕಲ ವ್ಯಕ್ತಿಗಳ ಸಮಾನ ಅವಕಾಶ ಹಕ್ಕುಗಳ ಸಂರಕ್ಷಣೆ ಹಾಗೂ ಸಹಭಾಗಿತ್ವ ಕಾಯ್ದೆ 1995. ರಾಷ್ಟ್ರೀಯ ದತ್ತು ಕಾಯ್ದೆ 1999. ಈ ಸಮನ್ವಯ ಯೋಜನೆಯಡಿಯಲ್ಲಿ ವಿಶೇಷ ಅಗತ್ಯತೆ ಇರುವ ಮಕ್ಕಳಿಗೆ ಇರುವ ಸೌಲಭ್ಯಗಳು
ಪುಸ್ತಕ ಹಾಗೂ ಲೇಖನ ಸಾಮಗ್ರಿ ವಾರ್ಷಿಕ ಭತ್ಯೆ ಗರಿಷ್ಠ 400 ರೂಪಾಯಿಗಳು, ಸಮವಸ್ತ್ರ ವಾರ್ಷಿಕ ಭತ್ಯೆ ಗರಿಷ್ಠ 200 ರೂಪಾಯಿಗಳು, ಸಾರಿಗೆ ಭತ್ಯೆ ಮಾಸಿಕ 50 ರೂಪಾಯಿಗಳು, ಫೆಮಿಪ್ಲೀಸಿಯ ದೇಹದ ಅರ್ಧ ಭಾಗದಲ್ಲಿ ತೊಂದರೆ ಇರುತ್ತದೆ, ಡೈಪ್ಲೀಸಿಯ ಇಡೀ ದೇಹದ ತೊಂದರೆ ಕೆಳಭಾಗದಲ್ಲಿ ಮೇಲ್ಭಾಗಕ್ಕಿಂತ ತೊಂದರೆ ಹಾಗೂ ಕ್ಯಾಡ್ರಿಪ್ಲೀಸಿಯ ಇಡೀ ದೇಹದಲ್ಲಿ ತೊಂದರೆ ಇರುತ್ತದೆ, ಸೆರಿಬಲ್ ಪ್ಯಾಲ್ಸಿ ಮೆದುಳಿಗೆ ಆಗುವ ಹಾನಿಯ ಪರಿಣಾಮವಾಗಿ ಚಲನೆ ಅಥವಾ ಭಂಗಿಗಳಲ್ಲಿ ಉಂಟಾಗುವ ತೊಂದರೆ ಆಗಿರುತ್ತದೆ. ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಥವಾ ನಿಧಾನವಾಗಿ ಕಲಿಯುವರು ಸ್ಲೋ ಲರ್ನರ್ಸ್, ಶೈಕ್ಷಣಿಕ ಹಿಂದುಳಿದ ಮಕ್ಕಳನ್ನು ನಿಧಾನವಾಗಿ ಕಲಿಯುವರು ಮಂದಗತಿಗಳು ದಡ್ಡರು ಎಂಬುದಾಗಿ ಕೂಡ ಕರೆಯುತ್ತಾರೆ. ಹಾಗಾದರೆ ನಿಧಾನವಾಗಿ ಕಲಿಯುವರು ಯಾರು? ಯಾವ ಮಕ್ಕಳ ಬುದ್ಧಿ ಸೂಚ್ಯಾಂಕವು 80-85 ಇರುತ್ತದೆಯೋ ಅಂಥ ಮಕ್ಕಳನ್ನು ನಿಧಾನವಾಗಿ ಕಲಿಯುವರು ಎನ್ನುವರು. ಯಾವ ಮಕ್ಕಳ ಶೈಕ್ಷಣಿಕ ಪ್ರಗತಿಯು ಆ ತರಗತಿಯ ಸಾಧಾರಣ ಮಕ್ಕಳಿಗಿಂತ ಕಡಿಮೆ ಇರುತ್ತದೆಯೋ ಅಂಥ ಮಕ್ಕಳನ್ನು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಂತ ಕರೀತಾರೆ. ಸೊ ವಾಕ್ಯಗಳು, ಯಾವ ಮಕ್ಕಳು ತನ್ನ ತರಗತಿಯ ಸಹಪಾಠಿಗಿಂತ ಶೈಕ್ಷಣಿಕ ಸಾಧನೆಯಲ್ಲಿ ಕಳಪೆ ಪ್ರದರ್ಶನ ತೋರುತ್ತಾನೋ ಅಂಥವನನ್ನು ಶೈಕ್ಷಣಿಕವಾಗಿ ಹಿಂದುಳಿದವರು ಎನ್ನುವರು.